ವಿಧಾನ ಸಭೆ ಅಧಿವೇಶನ ಈ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆದಿರುವಂತಹ ಕಾಂಗ್ರೆಸ್ ಸರ್ಕಾರದ ಮೊದಲ ಅಧಿವೇಶನ ಈ ಬಾರಿ ಅದು ನಾವು ಏನು ನಿರೀಕ್ಷೆ ಇಟ್ಟುಕೊಂಡಿದ್ದೀವಿ ಉತ್ತರ ಕರ್ನಾಟಕ ಭಾಗದ ಜನ ಅದಕ್ಕೆ ತಕ್ಕದಾಗಿ ಅಧಿವೇಶನ ನಡೀಲಿಲ್ಲ ಅನ್ನುವಂಥ ಒಂದು ಕೊರಗಿದೆ ಪರ್ಟಿಕ್ಯುಲರ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಇಲ್ಲಿ ಜ್ವಲಂತ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು ಅದಾಗಲಿಲ್ಲ ವಿಧಾನಸಭೆಯಲ್ಲಿ ಒಂದಿಷ್ಟು ಚರ್ಚೆ ಆಯಿತು ವಿಧಾನ ಪರಿಷತ್ ಅಂತೂ ಇನ್ನೂವರೆಗೆ ಸ್ಟಾರ್ಟ್ ಆಗಲಿಲ್ಲ ನಾನು ವಿಧಾನ ಪರಿಷತ್ನಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಮಾತಾಡಬೇಕಂತ ಎಲ್ಲ ತಯಾರಿ ಮಾಡಿಕೊಂಡಿದ್ದೆ ಆದರೆ ಬಹುಶಃ ಅವಕಾಶ ಸಿಗಲಿಲ್ಲ ನನಗೆ ಆ ಹಿನ್ನೆಲೆಯಲ್ಲಿ ಯಾವ ರೀತಿ ಒಂದು ರಚನಾತ್ಮಕವಾಗಿ ಒಂದು ಸ್ಪಷ್ಟವಾಗಿ ಅಧಿವೇಶನದ ಮೂಲ ಉದ್ದೇಶ ಏನಿದೆ ಅದು ನಡೀಬೇಕಾಗಿತ್ತು ಅದು ನಡೀಲಿಲ್ಲ ಅನ್ನುವಂಥ ಒಂದು ಕೊರಗಿದೆ ಯಾರಿಂದ ನಡೀಲಿಲ್ಲ ಅದು ಯಾರು ಆ ಒಂದು ಉದ್ದೇಶಕ್ಕೆ ಅಡ್ಡ ನಿಂತವರು ನೋಡಿ ಒಂದು ಆಡಳಿತ ಪಕ್ಷ ಮುಖ್ಯಮಂತ್ರಿ ಈಗಾಗಲೇ ಸ್ಪಷ್ಟ ಹೇಳಿದ್ದಾರೆ ನೀವು ಯಾವುದೇ ವಿಚಾರ ಬಗ್ಗೆ ಮಾತಾಡಿದರೂ ಚರ್ಚೆ ಮಾಡಿದ್ರು ನಾವು ತಯಾರಿದ್ದೇವೆ ಹೇಳಿ ಆದರೆ ಪ್ರತಿಪಕ್ಷ ಅದರ ಸದುಪಯೋಗ ಮಾಡಿಕೊಳ್ಳಿಲ್ಲ ಪ್ರತಿಪಕ್ಷ ಈಗ ಯಾವ ವಿಚಾರಗಳನ್ನ ಎತ್ತಬೇಕು ಯಾವುದಕ್ಕೆ ಪ್ರಯಾರಿಟಿ ಕೊಡಬೇಕು ಅದನ್ನು ಮಾಡಲಿಲ್ಲ ಈ ಜಮೀನು ವಿಚಾರವಾಗಿ ಇಡೀ ಒಂದು ದಿವಸ ಧರಣಿ ಸತ್ಯಾಗ್ರಹ ಮಾಡೋ ಮುಖಾಂತರ ಇಂಪಾರ್ಟೆಂಟ್ ಬಿಲ್ಸ್ ಯಾಕಂದರೆ ಲೆಜಿಸ್ಲೇಷನ್ ಇರುವುದೇ ಅಸೆಂಬ್ಲಿ ಇರುವುದೇ ಲೆಜಿಸ್ಟೇಷನ್ ಪಾಸ್ ಮಾಡಲಿಕ್ಕೆ ಆ ಕಾನೂನನ್ನು ಬಿಲ್ಲನ್ನು ಪಾಸ್ ಮಾಡುವಂಥ ಒಂದು ಪ್ರಕ್ರಿಯೆ ಒಂದು ನಾಲ್ಕೈದು ಬಿಲ್ಗಳನ್ನು ವಿದೌಟ್ ಡಿಸ್ಕಷನ್ ಧರಣಿ ಸತ್ಯಾಗ ಕುಂತಾಗ ಪಾಸ್ ಆಗ್ತದೆ ಅಂತಂದರೆ ಅದಕ್ಕೆ ಜವಾಬ್ದಾರಿ ಪ್ರತಿಪಕ್ಷನಾಗ್ತದೆ ಬೇರೆ ಬೇರೆ ಆಗೋದೇ ಇಲ್ಲ ಎಲ್ಲಿವರೆಗೆ ಆಡಳಿತ ಪಕ್ಷಕ್ಕೆ ಸಹಕಾರ ಕೊಡಬೇಕು ಹೀಗಾಗಿ ಪ್ರತಿಪಕ್ಷ ಯಾವುದನ್ನು ಪ್ರಯಾರಿಟಿ ತೊಗೋಬೇಕು ಯಾವ ವಿಚಾರವಾಗಿ ಹೆಚ್ಚು ಆದ್ಯತೆ ಕೊಡಬೇಕು ಅದನ್ನು ವಿಚಾರ ಮಾಡಬೇಕಾಯಿತು ಅದರ ಮೇಲೆ ಆ ಸೆಷನ್ ಡೆವಲಪ್ ಹಾಕೊಂಡು ಇಲ್ಲಿ ಈಗ ಧರಣಿ ಸತ್ಯಾಗ್ರಹ ಮತ್ತು ಬಾಯ್ಕಾಟು ಇವೆಲ್ಲ ಇರದೆ ಅದು ಸಾಂಕೇತಿಕವಾಗಿ ಇರಬೇಕು ಒಂದು ಡಿಬೇಟ್ಗೆ ಹೆಚ್ಚು ಮಹತ್ವ ಕೊಡಬೇಕು ಡಿಬೇಟ್ ಮುಖಾಂತರ ಚರ್ಚೆ ಮುಖಾಂತರ ಸರ್ಕಾರದ ಕಿವಿ ಹಿಂಡುವಂತ ಕೆಲಸ ಮಾಡಬೇಕು ಅದು ಆಗ್ತಾ ಇಲ್ಲ ಬಟ್ ಇತ್ತೀಚೆಗೆ ಹೊಸ ನಾಯಕರು ಬಿಜೆಪಿಯನ್ನ ಕಟ್ಟಿ ಬೆಳೆಸಿದಂತ ಯಡಿಯೂರಪ್ಪನವರ ಮಗನನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಆರ್ ಅಶೋಕ್ ಅವರನ್ನ ವಿಪಕ್ಷ ನಾಯಕರನ್ನಾಗಿ ಮಾಡಿದ್ದಾರೆ ಅವ್ರಿಗೆ ಅವರಲ್ಲಿ ಸಾಮರ್ಥ್ಯ ಇಲ್ಲ ಅಂತ ನೀವು ಅನ್ಸು ನಾನು ಏನು ಸಾಮರ್ಥ್ಯದ ಬಗ್ಗೆ ಪ್ರಶ್ನೆ ಮಾಡೋದಿಲ್ಲ ಯಾವ ರೀತಿ ಬಿಜೆಪಿ ನಾನು ಆಗಲಿ ಭಾಳ ಸಲ ಹೇಳಿದ್ದೀನಿ ರಿಪೇರಿ ಮಾಡಲಾದಷ್ಟು ನಾದುರುಸ್ತಾಗಿದೆ ಅಂತ ಹೇಳಿ ರಿಪೇರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ನಾದುರಸ್ತ ಬಿಜೆಪಿ ರಾಜ್ಯ ಬಿಜೆಪಿ ಆಗಿದೆ ಅದು ವಿಜಯೇಂದ್ರ ಅಧ್ಯಕ್ಷರಾಗಲಿ ಅಶೋಕ್ ಅವರು ಪ್ರತಿಪಕ್ಷ ನಾಯಕರಾಗಲಿ ಮತ್ತೊಬ್ಬರಾಗಲಿ ಅದನ್ನು ದುರಸ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ರೀತಿಯಲ್ಲಿ ಕಳೆದ ಆರು ತಿಂಗಳ ಬೆಳವಣಿಗೆ ಆಗಿದೆ ಒಂದ್ಸಲ ಸೋಲು ಸೋಲಿನ ಬಿಟ್ಟಿದ್ದಾರೆ ಹೀಗಾಗಿ ಆ ಸೋಲನ್ನು ಯಾವ ರೀತಿ ಅದನ್ನು ಸರಿಯೇ ಉಪಯೋಗ ತಗೊಂಡು ಮತ್ತೆ ಎದ್ ಅನ್ನುವಂತ ಪ್ರಯತ್ನ ಆಗಲಿಲ್ಲ ಹೀಗಾಗಿ ಇವೆಲ್ಲ ಕಾರಣಗಳ ಸಲುವಾಗಿ ಏನೋ ಒಂದು ಹತಾಶೆ ಭಾವನೆ ರಾಜ್ಯ ಬಿಜೆಪಿಯಲ್ಲಿ ಮೂಡಿದೆ ಇದೇ ಕಾರಣದಿಂದನೇ ಅನಿಸುತ್ತಾ ನಿಮಗೆ ಕೆಲವೊಂದಿಷ್ಟು ಜನ ಬಿಜೆಪಿಯ ನಾಯಕರುಗಳು ಕಾಂಗ್ರೆಸ್ ಬರೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಅಂತ ಡೆಫಿನೆಟ್ಲಿ ನಾ ಅದನ್ನು ಮೊದಲಿದ್ದು ಹೇಳ್ತಾ ಇದ್ದೇನೆ ಅಲ್ಲಿ ನಾಯಕತ್ವದ ಕೊರತೆ ಇದ್ದುದರಿಂದ ಲೀಡರ್ಲೆಸ್ ಪಾರ್ಟಿಯಾಗಿದ್ದರಿಂದ ಬಹಳಷ್ಟು ಜನ ಇವನ್ ಎಕ್ಸ್ ಎಮ್ ಎಲ್ ಎ ಇರಬಹುದು ಅಥವಾ ಡಿಸ್ಟಿಕ್ ನಲ್ಲಿ ಇರತಕ್ಕ ಪ್ರಮುಖ ದುರೀಣೀರಿಬಹುದು ಅವರೆಲ್ಲ ಕಾಂಗ್ರೆಸ್ ಕಡೆ ಮುಖ ಮಾಡಲಿಕ್ಕೆ ಅದು ಮೂಲ ಕಾರಣ ಅಂತ ಹೇಳ್ತೀನಿ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಒಂದು ಶಾಸಕರಿಗೆ ಅಂತ ಹೇಳಿ ಒಂದು ವಿಶೇಷವಾದ ಭೋಜನ ಕೂಟವನ್ನ ಕರೆದಿದ್ರು ಬಿಜೆಪಿಯಲ್ಲಿ ಆಯ್ಕೆಯಾಗಿರುವಂತಹ ಶಾಸಕರು ಕೂಡ ಆ ಊಟದಲ್ಲಿ ಆ ಭೋಜನ ಕೂಟದಲ್ಲಿ ಭಾಗವಹಿಸಿದ್ರು ಏನ್ ವಿಶೇಷ ಏನು ಒಂದು ಸಂದೇಶ ಕೊಡ್ತಾ ಇಲ್ಲ ಅದು ಭಾಗವಹಿಸಿದ್ರು ಅನ್ನೋದು ಏನಾದ್ರು ಪ್ರೂಫ್ ಇದೇನಾ ನಿಮಗೆ ಹೌದು ಎಸ್ ಟಿ ಸೋಮಶೇಖರ್ ಅವರು ನಿನ್ನೆ ಆ ಕಾರ್ಯಕ್ರಮದಲ್ಲಿ ಇದ್ರು ಇದ್ರು ಅಂತ ಹೇಳಿ ಅವ್ರೆ ಹೇಳಿದ್ದಾರೆ ಒಪ್ಕೊಂಡಿದ್ದಾರೆ ಊಟಕ್ಕೆ ಸಿಕ್ಕಾಗ ನನ್ ಟೇಬಲ್ ಹತ್ರ ಬಂದಿದ್ರು ಏನ್ ನೋಡ್ರಿ ರಾತ್ರಿ ಊಟ ಮಾಡಿ ನಾನು ಮ್ಯಾರೇಟ್ ಹೋಟೆಲ್ ಹತ್ತು ಗಂಟೆಗೆ ಮಲ್ಕೊಂಡಿದ್ದೀನಿ ನಾನು ಅಲ್ಲಿ ಬಂದಿದ್ದೀನಿ ಅಂತ ಸುಳ್ಳು ಸುದ್ದಿ ಹೇಳಿದ್ರು ಅಲ್ಲ ಆ ವಿಚಾರವಾಗಿ ಎಸ್ ಟಿ ಸೋಮಶೇಖರ್ ಅವರೇ ಹೊರಗಡೆ ಬಂದು ಹೇಳ್ತಾರೆ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಕರೆದಿದ್ರು ನಾನು ಸಿ ಎಲ್ ಪಿ ಸಭೆಗೆ ಹೋಗಿದ್ದಲ್ಲ ಅವ್ರು ಊಟಕ್ಕೆ ಕರೆದಿದ್ರು ನಾನು ಹೋಗಿ ಕಲ್ದಿ ಒಂದು ಮಧ್ಯಾಹ್ನ ನನಗೆ ಊಟದ ಸಮಯ ಸಿಕ್ಕಾಗೆ ಅವ್ರು ಹೇಳಿದ್ದು ಈ ರೀತಿ ಸುಮ್ಮನೆ ಸುದ್ದಿ ಮಾಡ್ತಾರೆ ನೋಡ್ರಿ ನಾನು ನಾನು ಹೋಟೆಲ್ನಲ್ಲಿ ಇದ್ದೆ ಅಂತ ಅವರು ಹೀಗಾಗಿ ಬೇರೆ ರೀತಿ ಸ್ಟೇಟ್ಮೆಂಟ್ ನನಗೆ ಗೊತ್ತಿಲ್ಲ ಆದರೆ ಎಸ್ ಟಿ ಸೋಮಶೇಖರ್ ಅವರ ಒಂದಿಷ್ಟು ನಡೆಗಳನ್ನು ನಾವೀಗ ಗಮನಿಸ್ತಾ ಇದ್ರೆ ಎಸ್ ಒಬ್ಬರು ಶಾಸಕರಾಗಿ ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನ ಮಾಡುವಂಥದ್ದು ಅವರ ಹೊಣೆ ಆದ್ಯ ಕರ್ತವ್ಯ ಆದ್ರೆ ಬಿಜೆಪಿಯಲ್ಲಿ ಗೆದ್ದಿರುವಂತವ್ರು ಕಾಂಗ್ರೆಸ್ನ ಆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಅಂತ ಹೇಳಿ ಬಿಜೆಪಿಯ ಸಭೆಗಳನ್ನು ಬಿಜೆಪಿಯ ಕಾರ್ಯಕ್ರಮಗಳನ್ನು ಮಿಸ್ ಮಾಡ್ಕೊಳ್ತಾ ಇದ್ರು ಕೆಂಪು ಅದಕ್ಕೆ ಅವ್ರ ಉತ್ತರ ಕೊಡಬೇಕು ಅದಕ್ಕೆ ಬಿಜೆಪಿ ಅದಕ್ಕೆ ಜಗದೀಶ್ ಶೆಟ್ಟರ್ ಉತ್ತರ ಕೊಡಬೇಕಂತಿಲ್ಲ ಆದ್ರೆ ನೀವು ಮಾಜಿ ಮುಖ್ಯಮಂತ್ರಿಗಳಿದ್ದೀರಿ ಬಿಜೆಪಿಗರ ಹಲವು ನಾಯಕರುಗಳ ಮನಸ್ಸನ್ನ ಹಲವು ನಾಯಕರನ್ನ ಬಹಳ ಹತ್ತಿರದಿಂದ ನೀವು ಅರಿತಿದ್ದೀರಿ ಅವರನ್ನ ಅವ್ರು ಏನು ಅನ್ನೋದು ನಿಮಗೆ ಬಹಳ ಚೆನ್ನಾಗಿ ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ ಆ ಲೆಕ್ಕದಲ್ಲಿ ಹೇಳಿದ್ರೆ ಎಲ್ಲ ಒಂದ್ ಕಡೆಯಲ್ಲಿ ಬಿಜೆಪಿಯ ನಾಯಕತ್ವದ ಕೊರತೆಯಿಂದ ನಾನು ಆಗ್ಲೇ ಕೇಳಿದ ಹಾಗೆ ಆ ಕೆಂಪು ಹಾಸುಗಳನ್ನ ಹಾಸುವಂತದ್ದು ಅವ್ರನ್ನ ಸೆಳೆಯೋ ಪ್ರಯತ್ನ ಅವರಾಗೆ ಅವರು ಬರ್ತಿದ್ದಾರೆ ಸೆಳೆಯುವಂತ ಪ್ರಯತ್ನ ಎಲ್ಲಿಯೂ ಆಗಿರ್ತಾ ಇಲ್ಲ ಈ ಮಾನಸಿಕವಾಗಿ ಅವರು ಬಿಜೆಪಿ ಬಿಟ್ಟು ಹೊರಗಡೆ ಬಂದು ಕಾಂಗ್ರೆಸ್ ಪಾರ್ಟಿ ಜಾಯಿನ್ ಆಗ್ಬೇಕಂತ ಮಾನಸಿಕವಾಗಿ ತಯಾರಾಗಿದಾಗ ಎಷ್ಟೋ ಆದ್ರೆ ಬಿಜೆಪಿ ಇದ್ರು ಹೇಳ್ತಾರೆ ನಾವು ಆಪರೇಷನ್ ಅಂದ್ರೆ ಬಹಳಷ್ಟು ಜನ ಬಂದ್ಬಿಡ್ತಾರೆ ನಮ್ಮಲ್ಲಿ ಇಲ್ಲಿ ಸರ್ಕಾರ ಉರುಳು ಬಿಡುತ್ತೆ ಕುಮಾರಸ್ವಾಮಿ ಅವರು ಸೇರಿದಂತೆ ಅವರು ಬಿಜೆಪಿಯವರು ಭ್ರಮೇಲಿದ್ದಾರೆ ಇದು ಮೂರ್ಖತನದ ಪರಮಾವಧಿ ಒಂದು ನೂರ ಮೂವತ್ತಾರು ಸೀಟ್ ಬಂದಂಥ ಕಾಂಗ್ರೆಸ್ ಪಾರ್ಟಿ ಬಿ ಜೆ ಪಿ ಕರ್ನಾಟಕ ರಾಜ್ಯದಲ್ಲಿ ಅಟ್ ಎನಿ ಟೈಮ್ ನೂರ ಹದಿಮೂರು ಏನಿದೆ ಮ್ಯಾಜಿಕ್ ನಂಬರ್ ಅದನ್ನ ದಾಟ್ಲೇ ಇಲ್ಲ ಕ್ಲಿಯರ್ ಮೆಜಾರಿಟಿ ಇಲ್ಲ ಒಂದ್ಸಲ ನೂರ ಹತ್ತು ಒಂದ್ಸಲ ನೂರ ನಾಲ್ಕು ಇಂಥದ್ರಲ್ಲಿ ಅವರು ನೂರ ಮೂವತ್ತಾರು ಸ್ಥಾನ ಬಂದಂಥ ಕಾಂಗ್ರೆಸ್ ಪಾರ್ಟಿ ಗಟ್ಟಿಮುಟ್ಟಾದ ಸರ್ಕಾರವನ್ನು ಸರ್ಕಾರವನ್ನ ತೆಗೆದು ಹಾಕ್ತೀನಿ ಅದು ಪತನ ಆಗಿ ಹೋಗ್ತದೆ ಅನ್ನುವಂತೇನು ವಿಚಾರ ಮಾಡಕೆ ಹೇಳಿಕೆ ಕೊಡ್ತಾ ಇದ ಇದು ಒಂದು ಭ್ರಮೆ ಅಂತ ಹೇಳ್ತೀನಿ ಭ್ರಮೆ ಹುಚ್ಚು ಭ್ರಮೆಯಲ್ಲಿದ್ದಾರೆ ಆ ಒಂದು ಭ್ರಮೆಯಿಂದ ಅವರು ಹೊರಗೆ ಬರುವ ಮಠ ಅವ್ರಿಗೆ ಉದ್ಧಾರ ಆಗುವುದಿಲ್ಲ ಅಂತ ಹೇಳ್ತೀನಿ ಮತ್ತು ಅಟ್ ಕಾಸ್ಟ್ ಇಲ್ಲಿಂದ ಕಾಂಗ್ರೆಸ್ ಇಂದ ಬಿಜೆಪಿ ಹೋಗುವಂತಹ ವ್ಯಕ್ತಿಗಳು ಯಾರೂ ಇಲ್ಲ ನನ್ನ ನನ್ನ ಅನುಭವದ ಪ್ರಕಾರ ಯಾರೂ ಇಲ್ಲ